ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪುವುದಿಲ್ಲ, ಯಾಕಂದರೆ ಇಂದುಲೇಖ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪುವುದಿಲ್ಲ, ಯಾಕಂದರೆ ಇಂದುಲೇಖ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪುವುದಿಲ್ಲ, ಯಾಕಂದರೆ ಇಂದುಲೇಖ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪುವುದಿಲ್ಲ, ಯಾಕಂದರೆ ಇಂದುಲೇಖ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪುವುದಿಲ್ಲ, ಯಾಕಂದರೆ ಇಂದುಲೇಖ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪುವುದಿಲ್ಲ, ಯಾಕಂದರೆ ಇಂದುಲೇಖ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪುವುದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪುವುದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪುವುದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪುವುದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪುವುದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪುವುದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರ ತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರ ತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರಾ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರಾ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರಾ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರಾ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗೇ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರಾ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗೇ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರಾ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗೇ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗೇ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗೇ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗೇ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗೇ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗೇ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪೋದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಟರ್ಬೋ. ಇದು ಒಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನು ಜೋಸ್ ಅಂತ ಜೀಪ್ ಡ್ರೈವರ್ ಆಗಿರ್ತಾನೆ ಹಾಗೂ ಇನ್ನೊಬ್ಬ ಜೆರ್ರಿ ಅಂತ ಇರ್ತಾನೆ. ಜೆರ್ರಿ ಇಂದುಲೇಖಾ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅವನಿಗಾಗಿ ಜೋಸ್ ಇಂದುಲೇಖಾನ ಕರ್ಕೊಂಡು ಬಂದಿರ್ತಾನೆ. ಆದರೆ ಜೆರ್ರಿ ಒಪ್ಪುವುದಿಲ್ಲ, ಯಾಕಂದರೆ ಇಂದುಲೇಖಾ ಮನೆಯಲ್ಲಿ ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಜೆರ್ರಿ ಇಂದುಲೇಖಾನ ಹಿಡ್ಕೊಳ್ಳೋಕ್ಕೆ ಒಪ್ಪಲ್ಲ. ಇದೇ ಕಾರಣಕ್ಕೆ ಜೋಸ್ ಇಂದುಲೇಖಾನ ಕರ್ಕೊಂಡು ಚೆನ್ನಾಗಿ ಹೋಗ್ತಾನೆ ಹಾಗೂ ಅವಳ ಸಹಾಯದಿಂದ ಒಂದು ಕೆಲಸವನ್ನು ಪಡ್ಕೊಳ್ತಾನೆ ಹಾಗೂ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಇಂದುಲೇಖಾ ಫ್ಯಾಮಿಲಿಯವರು ಜೋಸ್ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಜೆರ್ರಿ ಹಾಗೂ ಅವನ ಕೊಲೀಗ್ ಸಿತಾರ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ವಿಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಕ್ಯಾಮನ್ನು ನಡೆಸ್ತಾ ಇರ್ತಾನೆ. ಈ ಸ್ಕ್ಯಾಮನ್ನು ಇನ್ನೇನು ಹೊರತರಬೇಕು ಅಂತ ಜೆರ್ರಿ ಕಾಯ್ತಾ ಇರ್ತಾನೆ. ಇದೇ ಸಮಯಕ್ಕೆ ಜೆರ್ರಿಯನ್ನು ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಜೆರ್ರಿಯ ಫ್ರೆಂಡ್ ಆಗಿದ್ದ ಜೋಸ್ಗೆ ತುಂಬ ದುಃಖ ಆಗುತ್ತೆ. ಜೋಸ್ ಮತ್ತು ಇಂದುಲೇಖಾ ಇಬ್ಬರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾರೆ. ಆದರೆ ಪೊಲೀಸರು ಇವರನ್ನೇ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೊಚ್ಚಿಗೆದ್ದ ಜೋಸ್ ವಿಟ್ರಿವಲ್ನ ಕೊಂದೇ ಬಿಡ್ತಾನೆ. ಇದಾದ ನಂತರ ವಿಟ್ರಿವಲ್ನ ಬಿಸ್ನೆಸ್ ಪಾರ್ಟ್ನರಿಂದ ಜೋಸ್ಗೆ ಜೀವ ಬೆದರಿಕೆ ಬರುತ್ತೆ. ಮುಂದೆ ಏನೇನಾಗುತ್ತೆ, ಇದೆಲ್ಲದನ್ನು ಜೋಸ್ ಹೇಗೆ ಎದುರಿಸುತ್ತಾನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.